ಮಹಾಲಕ್ಷ್ಮಿ, ಏನ್ ಮಾತಾಡ್ತಿದ್ಯಾ? ನಮ್ಮಕ್ಕ ಪಾಯಸದಲ್ಲಿ ವಿಷ ಹಾಕೋದು ಅಂದ್ರೇನು? ನೀನ್ ತಿಳ್ಕೊಂಡೆ ಮಾತಾಡ್ತಾ ಇದೀಯಾ? ನಾನು ಹೇಳ್ತಿರೋದು ನಿಜಯ್ಯ. ನಿಮ್ಮಕ್ಕ ಇದ್ರಲ್ಲಿ ವಿಷ ಹಾಕಿರೋದನ್ನ ನಾನೇ ನೋಡ್ದೆ. ಅಷ್ಟೇ ಅಲ್ಲ, ನಿಮ್ ಪ್ರಾಣನ ತೆಗಿತೀನಿ ಅಂತನೂ ಇವರೇ ನನ್ನ ಖುದ್ದಾಗಿ ಹೇಳಿದ್ರು. ಹಾಗಾದ್ರೆ ಈ ಪಾಯ್ಸನ್ ಯಾಕೆ? ರಾಜ ಬಹದ್ದೂರ್ನ ಸಾಯಿಸೋದಿಕ್ಕೆ. ನಮ್ಮ ಪ್ರಾಣಕ್ಕೆ ಕಂಟಕ ಬಂದಾಗ ಹೊಟ್ಟೆಲ್ ಹುಟ್ಟಿದ ಮಗ ಆಗ್ಲಿ, ಜೊತೆಲ್ ಹುಟ್ಟಿದ ತಮ್ಮ ಆಗ್ಲಿ, ಸಾಯಿಸೋದು ಬಿಟ್ಟು ಬೇರೆ ದಾರಿ ಇಲ್ಲ. ನಾನು ಜೀವಂತವಾಗಿರ್ಬೇಕು ಅಂದ್ರೆ ನಿನ್ನ ಗಂಡ ಜೀವಂತವಾಗಿರ್ಬಾರ್ದು. ಮುಂದೆ ಕಾಣಿಸೋ ನಿಮ್ಮ ಅಕ್ಕನೇ ಬೇರೆ, ಇವ್ರ ಒಳಗಡೆ ಇರೋ ನಿಜವಾದ ವ್ಯಕ್ತಿನೇ ಬೇರೆ. ನಿಮಗ್ ಗೊತ್ತಿಲ್ದೇನೆ ನಿಮ್ಮ ಅಕ್ಕ ಅವ್ರ ಮಾಡಿರೋ ಪಾಪ, ಕುತಂತ್ರ, ಕೆಟ್ಟ ಕೆಲ್ಸ ಇದೆಲ್ಲ ಹೊರಗ್ ಬಿಟ್ರೆ ಅವ್ರ ನಿಜ ಸ್ವರೂಪ ನಿಮಗ್ ಗೊತ್ತಾಗ ಹೋಗ್ಬಿಡುತ್ತೆ ಅಂತ ಅವ್ರಿಗೆ ಭಯ ಶುರುವಾಗೋಯ್ತು. ಅವ್ರನ್ನ ನೀವ್ ಮನೆಯಿಂದ ಎಲ್ಲಿ ಹೊರಗ್ ಹಾಕ್ತೀರಾ ಅನ್ನೋ ಭಯದಿಂದ ಇಲ್ನೋಡಿ ಹೀಗ್ ವಿಷ ಬೆರೆಸಿ ನಿಮ್ ಪ್ರಾಣ ತೆಗಿಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಮಹಾಲಕ್ಷ್ಮಿ, ನನ್ ಮೇಲೆ ನಿನ್ಗೆ ಕೋಪ ದ್ವೇಷ ಇರೋದ್ರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ. ಅದು ಸಹಜವಾಗಿರುವಂಥದ್ದೇ, ಯಾಕಂದ್ರೆ ನೀನು ನಿನ್ ತಂಗಿನ ಈ ಮನೆ ಸೊಸೆ ಮಾಡ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಆನಂದ್ಗೋ ಸಂಜುಗೋ ಮದ್ವೆ ಅಂತ ನಾವು ಎಷ್ಟೋ ವರ್ಷಗಳಿಂದ ಅನ್ಕೊಂಡಿರೋದ್ರಿಂದ ನಿನ್ನ ಆಲೋಚನೆಗಳು ಪ್ರಯತ್ನಗಳು ನಡೀತಾ ಇಲ್ಲ. ಆನಂದ್ಗೋ ವರಲಕ್ಷ್ಮಿಗೋ ಮದ್ವೆ ಮಾಡಿಸೋದ್ರಲ್ಲಿ ನಾನ್ ಅಡ್ಡ ಬರ್ತಿದ್ದೀನಿ ಅಂತ ನೀನ್ ಅನ್ಕೊಂಡಿದ್ಯಾ? ಅದಕ್ಕೆ ನನ್ನ ತಮ್ಮನ್ಗೆ ನನ್ನ ಮೇಲೆ ದ್ವೇಷ ಸೃಷ್ಟಿ ಮಾಡಿ ನಮ್ಮಿಬ್ರ ಮಧ್ಯೆ ಬಿರುಕನ್ನ ತಂದು ಹಾಕಿದ್ರೆ ನಿನ್ ತಂಗಿನ ಈ ಮನೆ ಸೊಸೆಯನ್ನಾಗಿ ಮಾಡ್ಕೋಬೇಕು ಅನ್ಕೊಂಡಿರೋ ನಿನ್ನ ಪ್ರಯತ್ನಕ್ಕೆ ಫಲ ಸಿಗತ್ತೆ. ಅದಕ್ಕೆ ಈ ತರ ಇಲ್ಲದ ಸಲ್ಲದ ಆಪಾದನೆಗಳನ್ನ ನನ್ ಮೇಲೆ ಹಾಕ್ತಾ ಇದ್ಯಾ? ಸಮರ್ಥಿಸ್ಕೋಬೇಡಿ, ನಿಮ್ ನಿಜ ಸ್ವರೂಪ ಹೊರಗಡೆ ಬರುತ್ತೆ. ನೀವ್ ಎಷ್ಟೇ ಸುಳ್ಳು ಹೇಳಿದ್ರು ನನ್ ಮೇಲೆ ಆಪಾದನೆ ಹೊರಸೋದಿಕ್ಕೆ ಎಷ್ಟ್ ಪ್ರಯತ್ನ ಪಟ್ರು ಸರಿ, ನೀವ್ ತಪ್ಪಿಸ್ಕೊಳಕಾಗಲ್ಲ. ಅದನ್ನ ನೆನ್ಪಿಟ್ಕೊಳ್ಳಿ. ಏನು ನಿಮ್ ಮೇಲೆ ಅಪವಾದ ಹೊರಸೋದಕ್ ನೋಡ್ತಿದ್ದೀನ? ನೀವೀ ಪಾಯಸದಲ್ಲಿ ವಿಷ ಹಾಕಿಲ್ಲ ಅಂತ ನಿಜ ಹೇಳಿ? ನಿನ್ ಗಂಡನ್ನ ಸಾಯಿಸ್ತಿದ್ದೀನಿ, ಕಾಪಾಡ್ಕೊಳ್ಳೋದಿಕ್ಕೆ ನಿನ್ ಕೈಲಿ ಆಗಲ್ಲ ಅಂತ ನೀವ್ ನನ್ನ ಹೆದರ್ಸಿದ್ದು ನಿಜ ಅಲ್ವಾ? ಹೌದಣ್ಣ, ಅತ್ತಿಗೆ ಹೇಳ್ತಿರೋದು ನಿಜ. ಇದ್ರಲ್ಲಿ ವಿಷ ಕಲ್ಸಿದ ವಿಷಯನ ಅತ್ತಿಗೆ ನಿಮ್ ಹತ್ರ ಹೇಳಕ್ ಬರ್ತಿದ್ರೆ ಇವ್ರು ಅತ್ತಿಗೆನ ಹೇಳ್ಕೊಂಡೋಗಿ ರೂಮಲ್ಲಿ ಕೂಡ ಹಾಕಿದ್ರು. ಪಾವ ಅವರೇ, ಡೋರ್ ಓಪನ್ ಮಾಡ್ಬೇಕು ಅಂತ ನಮ್ಮಕ್ಕ ಅವಾಗಿಂದ ಬಾಗಿಲು ಬಡಿತಾ ಇದ್ಲು. ಅವಾಗ ನಾವೇ ಹೋಗಿ ಚಿಲ್ಕ ತೆಗ್ದ್ವಿ. ಚೆನ್ನಾಗಿದ್ಯಮ್ಮ, ತುಂಬಾ ಚೆನ್ನಾಗಿದೆ. ಒಂದು ನಾಯಿನ ಸಾಯಿಸ್ಬೇಕು ಅಂದ್ರೆ ಅದು ಹುಚ್ಚ ನಾಯಿ ಅಂತ ಹೆಸರಿಡ್ಬೇಕಂತೆ. ನೀವು ಕೂಡ ಸರಿಯಾಗೆ ಅದೇ ರೂಟಲ್ಲಿ ಅಂಥದ್ದೇ ಒಂದು ಪ್ಲಾನ್ ಮಾಡಿದ್ದೀರಾ?
ನನ್ ತಮ್ಮನಿಗೆ ನನ್ ಮೇಲೆ ದ್ವೇಷ ಬರಬೇಕು ಅಂದ್ರೆ ಇಂಥ ಆಪಾದನೆಗಳನ್ನೇ ಮಾಡಬೇಕು. ಅವ್ನು ನನ್ನನ್ನು ಮನೆಯಿಂದ ಆಚೆ ಹಾಕ್ಬೇಕು ಅಂದ್ರೆ ತಮ್ಮನ್ನೇ ಸಾಯಿಸಕ್ ಬಂದ ಕಿರಾತಕಿ ಅನ್ನೋ ಆಪಾದನೆನ ನೀವು ನನ್ ಮೇಲೆ ಹಾಕ್ಬೇಕು. ಅದಕ್ಕೋಸ್ಕರ ಎಲ್ಲರೂ ಸೇರಿ ಎಷ್ಟು ದೊಡ್ಡ ನಾಟಕ ಆಡ್ತಾ ಇದ್ದೀರಾ? ಸುಳ್ಳು ಹೇಳೋದು ಕಟ್ಟು ಕತೆನ ಕಟ್ಟೋದ್ರಲ್ಲಿ ಒಬ್ಬೊಬ್ರು ಎಷ್ಟು ದೊಡ್ಡವರಾಗೋಗಿದ್ದೀರಾ ಅಲ್ವಾ? ಏನಕ್ಕ ಕಟ್ಟುಕತೆ, ನೀನ್ ಅದಕ್ಕೇನ ಕರ್ಕೊಂಡೋಗಿ ರೂಮಲ್ಲಿ ಕೂಡಾಕದಿಯಾ ಇಲ್ವಾ? ಕಣ್ಮುಂದೆ ಕಾಣಿಸ್ತಿರೋ ನಿಜಾನ ಸುಳ್ಳು ಮಾಡ್ಬೇಕು ಅಂತ ಎಷ್ಟು ಚೆನ್ನಾಗಿ ಟ್ರೈ ಮಾಡ್ತಿದ್ಯಾ ಅಕ್ಕ? ನಾವಲ್ಲ ತಪ್ಪಿಸ್ಕೊಳ್ಳೋದಿಕ್ಕೆ, ನೀನು ಕಟ್ಟುಕತೆ ಹೇಳ್ತಾ ಇರೋದು. ಏಯ್ ಬಾಯ್ ಮುಚ್ಚು, ಇನ್ ಒಂದು ಮಾತಾಡಿದ್ರು ಕಪ್ಪಳಕ್ಕೆ ನಾಲ್ಕು ಬಾರಿಸ್ತೀನಿ. ಇಬ್ರು ಮಕ್ಕಳನ್ನ ಹೆತ್ತಿರೋ ತಾಯಿ ಕಣೋ ನಾನು. ಸಂಬಂಧ ಅಂದ್ರೆ ಏನು, ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿರೋಳ್ ನಾನು. ಅಂಥ ಗೊತ್ತಿದ್ದು ಗೊತ್ತಿದ್ದು ನನ್ನ ತಮ್ಮನ್ನ ನಾನು ಸಾಯಿಸ್ತೀನ? ನಾನ್ ನಿನ್ಗೆ ರಾಕ್ಷಸಿ ತರ ಕಾಣಿಸ್ತಾ ಇದ್ದೀನೇನೋ? ರಾಜ, ಇವರೆಲ್ಲರೂ ಹೀಗೆ ಕಟ್ಟು ಕತೆ ಕಟ್ಟಿ ನನ್ ಮೇಲೆ ಆಪಾದನೆ ಯಾಕೆ ಹಾಕ್ತಿದ್ದಾರೆ ಅಂತ ಗೊತ್ತಾ? ನಿನ್ ದೃಷ್ಟಿಲಿ ನನ್ನ ಅಪರಾಧಿಯನ್ನಾಗಿ ಮಾಡ್ಬೇಕು ಅಂತ ಇವರೆಲ್ಲರೂ ಯಾಕೆ ನೋಡ್ತಿದ್ದಾರೆ ಅಂತ ಗೊತ್ತಾ? ರಾಜ, ಇವರಿಬ್ಬರಿಗೂ ಮದ್ವೆ ಮಾಡಿಸ್ಬೇಕು ಅಂತ ಮಹಾಲಕ್ಷ್ಮಿ ಚಾಪೆ ಕೆಳಗಡೆ ರಂಗೋಲಿ ಥರ ಇರೋ ಪ್ಲಾನ್ಗಳನ್ನ ನಾನ್ ನಿನಗೆಲ್ಲಿ ಹೇಳ್ಬಿಡ್ತೀನೋ ಅನ್ನೋ ಭಯ. ಇವ್ರ ಮೂರು ಜನ ಸೇರ್ಕೊಂಡು ಆಡ್ತಾ ಇರೋ ನಾಟಕನ ನಾನೆಲ್ಲಿ ರಟ್ ಮಾಡ್ಬಿಡ್ತೀನಿ ಅನ್ನೋ ಭಯ. ಹೌದು ರಾಜ, ಇದೇ ಸತ್ಯ, ಇದೇ ಸತ್ಯ. ಓದು ಅನ್ನೋ ಹೆಸರಲ್ಲಿ ನಿನ್ನ ನಂಬಿಸಿ ಮಹಾಲಕ್ಷ್ಮಿ ತನ್ನ ತಂಗಿನ ಇಲ್ಲಿ ಕರ್ಕೊಂಡು ಬಂದಿದ್ದಾಳೆ. ಆದ್ರೆ ಅವಳು ನಿಜವಾದ ಪ್ಲಾನ್ ಏನು ಅಂತ ಗೊತ್ತಾ? ಇವರಿಬ್ರು ಮಧ್ಯೆ ಇರೋ ಅಂಥ ಅನುರಾಗ ಪ್ರೀತಿನ ಇನ್ನೂ ಜಾಸ್ತಿ ಮಾಡೋದಿಕ್ಕೆ. ಹಾಗ್ ಮಾಡಿದ್ರೆ ಆನಂದ್ ನಿನ್ಗೆ ತಿರುಗಿ ಬೀಳ್ತಾನೆ. ವರಲಕ್ಷ್ಮಿ ಜೊತೆ ಮದುವೆ ಮಾಡಿಸ್ಲಿಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೆದರ್ಸ್ತಾನೆ. ಆಗ ಈ ಮನೆ ಮರ್ಯಾದೆ ಬಗ್ಗೆ, ನಿನ್ಗಿರೋ ಹೆಸರು ಬಗ್ಗೆ ಯೋಚನೆ ಮಾಡಿ ನೀನ್ ಇವರಿಬ್ಬರಿಗೂ ಮದ್ವೆ ಮಾಡಿಸ್ತೀಯ ಅಂತ ನೋಡು ಈ ಮಹಾಲಕ್ಷ್ಮಿ ಯೋಚನೆ. ಇಲ್ಲ ಅಯ್ಯ, ಅದೆಲ್ಲ ಸುಳ್ಳು. ಪ್ರಾಣ ಹೋದ್ರು ಸರಿ, ನಾನಂತ ಯೋಚನೆ ಕೂಡ ಮಾಡೋದಿಲ್ಲ, ಕುತಂತ್ರನೂ ಮಾಡಲ್ಲ. ನನ್ ತಂಗಿ ನಿಜವಾಗ್ಲೂ ಇಲ್ಲಿಗೆ ಓದ್ಕೊಳ್ಳೋದಿಕ್ಕೆ ಬಂದಿದ್ದು. ಅಷ್ಟು ಬಿಟ್ರೆ ಇವ್ರು ಹೇಳ್ದ ಹಾಗೆ ಇದ್ರಲ್ಲಿ ಎಂತ ಮೋಸ ಆಗ್ಲಿ ಕುತಂತ್ರ ಆಗ್ಲಿ ಇಲ್ಲ, ಇದು ನಿಜ ಅಯ್ಯ. ಹೌದಾ? ನಿನ್ ತಂಗಿ ಕೇವಲ ಓದೋದಕ್ ಮಾತ್ರ ಬಂದಿದ್ದಾಳ ಇಲ್ಲಿಗೆ? ಹೌದು ಹೌದು ಹೌದು. ನಿಜವಾಗ್ಲೂ ಅವಳು ಓದೋದಕ್ಕೆ ಅಂತಾನೆ ಬಂದಿದ್ರೆ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಓದಬೇಕಾಗಿತ್ತು. ಅದನ್ ಬಿಟ್ಟು ಆನಂದ್ ಜೊತೆ ಅವನ್ ಗಾಡಿ ಮೇಲೆ ಕೂತ್ಕೊಂಡು ಊರೆಲ್ಲ ಯಾಕೆ ತಿರುಗ್ತಾ ಇದ್ದಾಳೆ? ನೀನ್ ಅವರಿಬ್ಬರನ್ನು ಹೊರಗಡೆ ಕಳಿಸಿದ್ದು ಸತ್ಯ ಅಲ್ವಾ? ರಾಜ ಕೇಳು, ಇದು ಸುಳ್ಳು ಅಂತ ಅವಳಗ್ ನಿರೂಪಿಸೋದಕ್ಕೆ ಹೇಳು. ಆವಾಗ ನೀನು ಯಾವ ಶಿಕ್ಷೆ ಕೊಟ್ರು ಆ ಶಿಕ್ಷೆನ ನಾನು ಒಂದು ಮಾತಾಡ್ದೆ ತಲೆ ಬಗ್ಗಿಸ್ಕೊಂಡು ಅನ್ಭವಿಸ್ತೀನಿ. ನಮ್ಮ ಅಕ್ಕ ಹೇಳ್ತಿರೋ ನಿಜಾನ? ಅವರಿಬ್ಬರನ್ನು ಹೊರಗಡೆ ಕಳಿಸಿದ್ಯಾ ಅಂದ್ರೆ ಅಯ್ಯ ಅದು ಕಳಿಸಿದ್ಯಾ ಇಲ್ವಾ ಅದನ್ನ ಮಾತ್ರ ಹೇಳು.